ಓಹೋ, ಏನು ಗೊತ್ತಿಲ್ಲದೆ ಇರೋದು, ನನಗೆ ಗೊತ್ತಿಲ್ಲ ಏನಿದೆಲ್ಲ ಅಂತ. ಅಥವಾ ಆಕ್ಟ್ ಮಾಡ್ತಾ ಇರಂದಾಗ ಓ ಇವರಿಬ್ರು ಮಧ್ಯೆ ಏನೋ ಇರ್ಬೋದಾ ಅನ್ನೋದು ಎಲ್ರಿಗೂ ಡೌಟ್ ಬಂದೇ ಬರುತ್ತೆ. ಅದು ಏನೋ ಏನಂತಾರೆ ಕಾಮನ್. ಅದು ಪಾಸಿಟಿವ್ಗಿಂತ ನೆಗೆಟಿವ್ಗೆ ಜನ ತುಂಬ ಹತ್ರ ಆಗ್ತಾರೆ ಅಂತ ಹೇಳಿ. ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯವಾಣಿ ಡಿಜಿಟಲ್. ನಾನು ರೋಜಾ ಮನು ಪಾಟೀಲ್. ಈ ಹಿಂದೆ ವಿನೋದ್ ಗೊಬ್ರಗಾಲ ಅವ್ರನ್ನ ಮಾತಾಡ್ಸ್ಕೊಂಡು ಬಂದಿದ್ದೆ. ಆವಾಗ ಒಂದು ಚಿಟ್ಟೆ ನೇಮ್ ಬಂದಿತ್ತು. ಚಿಟ್ಟೆ ಮೀನ್ಸ್ ಹುಡುಗಿ ಹೆಸರು. ನಾನು ಅವ್ರಿಗೆ ಕೇಳಿದೆ, ಕಮೆಂಟ್ಸಲ್ಲಿ ಬರ್ತಾ ಇರತ್ತೆ ಯಾರಿದು ರೀಲ್ಸ್ ಜಾಸ್ತಿ ಮಾಡ್ತಾ ಇರ್ತೀರಾ ಅಂತೇಳ್ಬಿಟ್ಟು. ಅವ್ರ ಬಾಯಲ್ಲಿ ಆವಾಗ ಒಂದು ಹುಡುಗಿ ನೇಮ್ ಬಂತು, ನಿಸರ್ಗ ಅಂತ ಹೇಳ್ಬಿಟ್ಟು. ಯಾರದು? ಸಾಕಷ್ಟು ಸೀರಿಯಲ್ಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ, ಎಲ್ಲರ ಮನ ಗೆದ್ದಿದ್ದಾರೆ, ಕರ್ನಾಟಕ ಜನತೆಯ ಮನೆ ಮಾತಾಗಿದ್ದಾರೆ ವಿಲನ್ ಪಾತ್ರದ ಮುಖಾಂತರ. ಸೊ ಒಂದು ಹುಡುಗನ ಜೀವನದಲ್ಲಿ ಹೀರೋಯಿನ್ ಆಗ್ತಾರಾ ಇಲ್ವಾ ಏನು ಅಂತ ಕ್ವೆಶನ್ ಮಾರ್ಕ್ ಇತ್ತು. ಸೊ ಅವ್ರನ್ನೇ ಕೇಳೋಣ ಅಂತೇಳ್ಬಿಟ್ಟು ಹುಡುಕೊಂಡು ಬಂದೆ. ಅವ್ರು ನನ್ನ ನೋಡಿ ಶಾಕ್ ಆಗಿದ್ದಾರೆ, ಇನ್ನೂ ಶಾಕಲ್ಲೇ ಇದ್ದಾರೆ. ಎಸ್ ಹಾಯ್. ನನಗೆ ಶಾಕ್ ಇದು, ರಿಯಲಿ ಶಾಕ್ ಇದು. ಆಕ್ಚುಲಿ ನಾವು ಹಂಗೆ ಶಾಕ್ ಕೊಡ್ತಾನೆ ಇರ್ತೀವಿ. ಏನಿದೆಲ್ಲ, ಏನೋ ನಡೆದಿದೆ ಅನ್ಸುತ್ತೆ ಇದಕ್ಕೆ ಮುಂಚೆ ಏನು. ಓಹೋಹೋ, ಏನು ಗೊತ್ತಿಲ್ಲದೆ ಇರೋದು, ನನಗೆ ಗೊತ್ತಿಲ್ಲ ಏನಿದೆಲ್ಲ ಅಂತ. ನಾನು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ, ಯಾಕಂದ್ರೆ ಇವರು ಶಾಕ್ ಅಲ್ಲೇ ಇದ್ರೆ. ವಿನೋದ್ ಅಂದ್ರೆ ಯಾರು? ಓ ಮೈ ಗಾಡ್, ಇದು ಅವ್ರಂತರ ಪಂಚಿಂಗ್ ಡೈಲಾಗ್ ಕೊಟ್ರೆ ಇವ್ರಂತರ. ಅಲ್ಲ, ನಾನೇ ಕ್ವಶನ್ ಕೇಳಕ್ ಬಂದಿದ್ದೀನಿ, ನನಗೆ ತಿರ್ಗಾ ಕ್ವಶನ್ ಇವರಿಂದ. ಅಲ್ಲ ಯಾರು ಹೇಳಿ, ಸ್ವಲ್ಪ ಕ್ಲಾರಿಟಿ ಕೊಡಿ. ವಿನೋದ್ ಅಂದ್ರೆ ಯಾರು? ವಿನೋದ್ ಅಂದ್ರೆ ನೀವು ರೀಲ್ಸ್ ತುಂಬಾ ಮಾಡ್ತೀರಾ, ಅವ್ರ ಜೊತೆಗೆ ಒಂದಷ್ಟು ಕಮೆಂಟ್ಸ್ ಬರ್ತಾ ಇರುತ್ತೆ, ಯಾರು ಇದು ನಿಮ್ಮ ಹುಡುಗಿನ ಅಂತ ಹೇಳ್ಬಿಟ್ಟು. ಸೊ ನಾನು ಅದೇ ಕ್ವಶನ್ ಎತ್ಕೊಂಡು ಬಂದಿದ್ದೀನಿ. ಕ್ಲಿಯರ್ಲಿ ಇವಾಗ ಅನೌನ್ಸ್ ಮಾಡ್ಬಿಡ್ತೀನಿ, ವಿ ಆರ್ ಬೆಸ್ಟ್ ಫ್ರೆಂಡ್ಸ್. ವಿ ಆರ್ ವೆರಿ ಕ್ಲಿಯರ್ಲಿ ವಿ ಆರ್ ಬೆಸ್ಟ್ ಫ್ರೆಂಡ್ಸ್. ಓಕೆ, ಅವರು ಕೂಡ ಅದನ್ನೇ ಹೇಳಿದ್ರು. ಏನೋ ಯೂಟ್ಯೂಬ್ ಚಾನಲ್ ಇದೆ, ಆ ಚಾನಲ್ ನೇಮ್ ಹೆಸರು ಏನು ಗೊತ್ತಾ? ವಿನ್ನಿ ಯೂಟ್ಯೂಬ್ ಚಾನಲ್ ಅಂತ ಹೇಳ್ಬಿಟ್ಟು. ಸೊ ನಾನು ಅನ್ಕೊಂಡೆ, ನಾನು ಮತ್ತೆ ನಮ್ಮ ಜನಗಳು ಕೂಡ ಅದೇ ಅನ್ಕೊಂಡಿದ್ದಾರೆ, ವಿ ಅಂದ್ರೆ ವಿನೋದ್ ಅವರು ಅಂತ ಹೇಳ್ಬಿಟ್ಟು, ನೀ ಅಂದ್ರೆ ನಿಸರ್ಗ ಅವರು ಅಂತ ಹೇಳ್ಬಿಟ್ಟು. ಹೌದಾ? ಹೌದು ಹೌದು, ಕರೆಕ್ಟ್. ವಿನಿ ಗೊಬ್ರಾಜ್ ಯೂಟ್ಯೂಬ್ ಚಾನಲ್ ಅಂತ, ಬಿಕಾಸ್ ಇಬ್ರು ಒಟ್ಟಿಗೆ ಸ್ಟಾರ್ಟ್, ಆಬ್ವಿಯಸ್ಲಿ ಬೆಸ್ಟ್ ಫ್ರೆಂಡ್ಸ್ ಅಲ್ವಾ. ಸೊ ಏನೇ ಮಾಡಿದ್ರು ಒಟ್ಟಿಗೆ ಒಂದು ಸ್ಟಾರ್ಟ್ಅಪ್ ಮಾಡೋಣ ಅಂತ ಹೇಳಿ ಒಟ್ಟಿಗೆ ವಿನಿ ಗೊಬ್ರ ಯೂಟ್ಯೂಬ್ ಚಾನಲ್ ಅಂತ ಸ್ಟಾರ್ಟ್ ಮಾಡಿದೀವಿ ಅಷ್ಟೇ. ನೋಟ್ ಮಾಡ್ಕೊಳ್ಳಿ ಈ ಪಾಯಿಂಟ್ನ. ನಾನು ಅದಕ್ಕೆ ಯಾಕೆ ಶಾಕ್ ಕೊಡಕ್ಕೆ ಬರ್ತೀನಿ ಗೊತ್ತಾ? ಅಲ್ಲಿ ಅವರು ಕೇಳಿದ್ಕೆ ಕಳ್ಳರು ಏನಂತ ಹೇಳಿದ್ರು ಗೊತ್ತಾ? ವಿ ಅಂತ ಅಂದರೆ ನಾವು, ನೀ ಅಂತ ಅಂದರೆ ನೀವು. ಕೇಳ್ಬಿಡ್ತೀನಿ ರೀ ಏನೇನು ಹೇಳಿದಾರೆ ಅಂತ, ನಾನು ಅದನ್ನು ತಗೊಳಕ್ಕೆ ಸರಿ. ಸೊ ನಾನು ಯಾಕೆ ಹೇಳ್ದೆ ಕೇಳ್ದೆ ಈ ರೀತಿಯಾಗಿ ಬರ್ತೀನಿ ಶಾಕ್ ಕೊಡೋದಕ್ಕೆ ಅಂದರೆ, ಈ ರೀತಿಯಾದಂತಹ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿಗಳು, ಸುದ್ದಿಗಳು ಸಿಗುತ್ತೆ. ಸೊ ಅದಕ್ಕೋಸ್ಕರ ಕಳ್ಳರು ನೀವು, ಇಲ್ಲಿ ಕಳ್ಳರು ಸಿಕ್ಕಿಬಿದ್ರು ನಾವಲ್ಲ ನೀವು. ಹಾಗಾದ್ರೆ ನೀವು ತುಂಬ ಕಾನ್ಶಿಯಸ್ ಆಗಿ ಹುಷಾರಾಗಿ ಆನ್ಸರ್ ಮಾಡ್ತೀನಿ ಎಲ್ಲಾನು. ಹಂಗೆ ಬೇಡ, ಆರಾಮಾಗಿ ಆನ್ಸರ್ ಮಾಡಿ. ಓಕೆ, ಹೇಗಿದ್ದೀರಾ ನೀವು ಫಸ್ಟ್ ಆಫ್ ಆಲ್? ನಾನು ಫೈನ್, ಸೂಪರ್ ಆಗಿದ್ದೀನಿ. ಟೈಮ್ ನಿಮ್ಮನ್ನು ನೋಡ್ತಿದ್ದೀನಿ, ಸಂತೂರ್ ಮಮ್ಮಿ ಆಗಿಬಿಟ್ಟಿದ್ದೀರಾ, ಏನು ಸಮಾಚಾರ? ಒಂದು ಮಗು ಅಮ್ಮ ಅಂತಲೇ ಅನ್ನಿಸ್ತಿಲ್ಲ ನನಗೆ. ಹೆಂಗೆ ಈ ಫಿಟ್ನೆಸ್ಸಿಗೆ ಸೀಕ್ರೆಟ್ ಏನು ಅಂತ ಹೇಳಿ ನೀವು. ಏನಿಲ್ಲಪ್ಪ, ಸುತ್ತಾಡಿ ಸುತ್ತಾಡಿ ಈ ಫಿಟ್ನೆಸ್ ಬಂದಿದೆ. ಹಂಗೆ, ಓಕೆ, ನೈಸ್. ನಾನು ಬದುಕೊಂಡೆ ಇವ್ರು ಸಂತೂರ್ ಮಮ್ಮಿ ಅಂದರು, ಅವರು ಸಂತೂರ್ ಮಮ್ಮಿ ಅಡ್ವರ್ಟೈಸಲ್ಲಿ ಒಂದು ಪಾಪು ಬರುತ್ತಲ್ಲ. ಕರೆಕ್ಟ್, ಅವ್ರು ಆ್ಯಕ್ಚುಲಿ ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ. ಹಂಗಂದ್ರೆ ಮಗು ಮೇ ಬಿ ಅಮ್ಮ ಅನ್ಸುತ್ತೆ ನಿಮಗೆ. ಛೇ ಛೇ, ಇನ್ನು ಏನೇನು ಕೇಳಬೇಕು ಈ ಕಿವಿಯಿಂದ ಗೊತ್ತಿಲ್ಲ ಗುರು. ನೈಸ್, ಅದನ್ನೆಲ್ಲ ಹೊರತುಪಡಿಸಿ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ರ. ಸೊ ನಾನು ಕೂಡ ಅದನ್ನೇ ವೀಕ್ಷಕರಿಗೆ ತಲುಪಿಸುವಂತಹ ಪ್ರಯತ್ನ ಮಾಡ್ತೀನಿ. ವಿನೋದ್ ಗೊಬ್ರಗಾಲ ಆ್ಯಂಡ್ ನಿಸರ್ಗ ಓನ್ಲಿ ಜಸ್ಟ್ ಬೆಸ್ಟ್ ಫ್ರೆಂಡ್ಸ್, ಓಕೆನಾ? ಕರೆಕ್ಟ್. ನಾವು ತಪ್ಪು ಮಾಹಿತಿ ಸುಳ್ಳು ಮಾಹಿತಿನ ಕೊಡೋದಿಲ್ಲ, ಸತ್ಯಾನುಸತ್ಯತೆನೆ ಹೇಳ್ತೀವಿ. ಆಬ್ವಿಯಸ್ಲಿ ಆ ಥಾಟ್ ಎಲ್ರಿಗೂ ಬರೋದು ಸಹಜ, ಅದರಲ್ಲಿ ಡೌಟೇ ಇಲ್ಲ. ಆಬ್ವಿಯಸ್ಲಿ ಒಂದು ಹುಡುಗ ಒಂದು ಹುಡುಗಿ ಜೊತೇಲಿ ಓಡಾಡ್ತಾರೆ ಅಥವಾ ಜೊತೇಲಿ ರೀಲ್ಸ್ ಮಾಡ್ತಾರೆ ಅಥವಾ ಆ್ಯಕ್ಟ್ ಮಾಡ್ತಾರೆ ಅಂದಾಗ ಓ ಇವರಿಬ್ರ ಮಧ್ಯೆ ಏನೋ ಇರ್ಬೋದಾ ಅನ್ನೋದು ಎಲ್ರಿಗೂ ಡೌಟ್ ಬಂದೇ ಬರುತ್ತೆ. ಅದು ಏನೋ ಏನು ಹೇಳ್ತಾರೆ ಕಾಮನ್ ಅದು. ಸೊ ಬಟ್ ಅದನ್ನು ನಾವು ನಿಮ್ಮ ಮುಖಾಂತರ ನೀಟಾಗಿ ಹೇಳ್ತೀವಿ, ವಿ ಆರ್ ಬೆಸ್ಟ್ ಫ್ರೆಂಡ್ಸ್. ಪ್ರೆಸ್ ಮೀಟ್ ಮಾಡಿಬಿಡಿ. ಮಾಡೋಣ ಮಾಡೋಣ. ನಿಸರ್ಗ ಅವರು ಹೆಚ್ಚಾಗಿ ವಿಲನ್ ಪಾತ್ರಗಳನ್ನೇ ಮಾಡ್ತಾ ಇದ್ದಾರೆ. ಸೊ ನಮಗೆ ಹೆಂಗೆ ಅನ್ಸುತ್ತೆ ಅಂದರೆ, ನಂಗೆ ನೋಡಿದಾಗ ಇಷ್ಟು ಕ್ಯೂಟ್ ಆಗಿದ್ದಾರೆ, ಇವ್ರಿಗೆ ಯಾಕೆ ವಿಲನ್ ಪಾತ್ರ ಕೊಡ್ತಾರೆ ಅಂತ ಅನಿಸುತ್ತೆ. ಸೊ ನಿಮಗೆ ಆ ಪಾತ್ರವನ್ನು ಹೊರತುಪಡಿಸಿ ಬೇರೆದು ಮಾಡಬೇಕು ಅಂತ ಅನಿಸಿದೆಯಾ? ಯಾವ ಪಾತ್ರ ಇಷ್ಟ ನಿಮಗೆ? ನಂಗೆ ಫಸ್ಟ್ ಅನ್ನಿಸ್ತಿತ್ತು ಅಯ್ಯೋ ವಿಲನ್ನ, ನನಗ ಏನಕ್ಕೆ ನಾನು ವಿಲನ್ ಥರ ಕಾಣಿಸ್ತೀನಿ ಅಂತ ಡೌಟ್ ಇತ್ತು. ಬಟ್ ಯೂಶ್ವಲಿ ಎಲ್ಲ ಕಡೆ ಅದೇ ಆಗುತ್ತೆ, ಯಾರು ಚೆನ್ನಾಗಿದ್ದಾರೋ, ತುಂಬ ಚೆನ್ನಾಗಿದ್ದಾರೋ, ಕ್ಯೂಟ್ ಆಗಿದ್ದಾರೋ, ಅವರಿಗೆ ವಿಲನ್ ಕ್ಯಾರೆಕ್ಟರ್ ಸಿಗೋದು ಅಂತ ನನಗೆ ನನ್ನ ಸೆಲೆಕ್ಟ್ ಮಾಡಾದ್ಮೇಲೆ ಗೊತ್ತಾಯಿತು. ಸೊ ಇಲ್ಲ, ಐ ಆಮ್ ಎಂಜಾಯಿಂಗ್ ಮೈ ಕ್ಯಾರೆಕ್ಟರ್ ಸೀರಿಯಸ್ಲಿ. ನಾನು ಮೇ ಬಿ ನಾನು ಯೋಚನೆ ಮಾಡ್ತಿದ್ದೆ, ಅಯ್ಯೋ ನಂಗೆ ಪಾಸಿಟಿವ್ ಸಿಗಬೇಕಾಗಿತ್ತಲ್ವ, ಎಷ್ಟು ಚೆನ್ನಾಗಿರ್ತಿತ್ತು, ಸ್ವಲ್ಪ ಜನಕ್ಕೆ ಜಾಸ್ತಿ ಹತ್ತಿರ ಆಗ್ತಿದ್ನೇನೋ ಅಂತ. ಇದು ನಾನು ಒಪ್ಕೊಳ್ಳೋಕ್ಕಿಂತ ಮುಂಚೆ ಸ್ಟಾರ್ಟಿಂಗಲ್ಲಿ ಈ ಥಾಟ್ ನನಗೆ ಬಂದಿದೆ. ಬಟ್ ಒನ್ಸ್ ಐ ಸ್ಟಾರ್ಟೆಡ್ ಅಲ್ಲ, ಈ ಪಾಸಿಟಿವ್ಗಿಂತ ನೆಗೆಟಿವ್ಗೆ ಜನ ತುಂಬ ಹತ್ತಿರ ಆಗ್ತಾರೆ ಅಂತ ಹೇಳಿ
ಈ ಸೀರಿಯಲ್ ಮುಖಾಂತರ ನನಗೆ ಗೊತ್ತಾಯಿತು, ಎಲ್ಲೇ ಹೋದ್ರೂ ಬೈತಾರೆ, ಪ್ರೀತಿ ಮಾಡ್ತಾರೆ, ಆ್ಯಂಡ್ ಕ್ವಶನ್ ಕೇಳ್ತಾರೆ. ಅಂದರೆ ಈ ಪಾಸಿಟಿವ್ಗಿಂತ ನೆಗೆಟಿವ್ಗೆ ಜನ ತುಂಬ ಹತ್ತಿರ ಆಗ್ತಾರೆ ಅಂತ ನನಗೆ ಈ ಪಾತ್ರ ಮಾಡಿದ್ಮೇಲೆ ಗೊತ್ತಾಯಿತು. ಖಂಡಿತವಾಗ್ಲೂ ಯಾವ ಪಾತ್ರ ಬಂದರೂ ನಾನೊಂದು ಆರ್ಟಿಸ್ಟ್, ನಾನೆಲ್ಲನೂ ಅಕ್ಸೆಪ್ಟ್ ಮಾಡ್ಕೊಂಡು ಮಾಡೇ ಮಾಡ್ತೀನಿ. ಪ್ರೆಸೆಂಟಾಗಿ ನಾನು ನೆಗೆಟಿವ್ ತುಂಬ ಇಷ್ಟಪಡ್ತಿದ್ದೀನಿ, ಪಾಸಿಟಿವ್ ಬಂದರೂ ಮಾಡ್ತೀನಿ, ನೆಗೆಟಿವ್ ಬಂದರೂ ಮಾಡ್ತೀನಿ. ಬಟ್ ಪ್ರೆಸೆಂಟ್ಲಿ ತುಂಬ ಇಷ್ಟಪಡ್ತಿರೋದು ವಿಲನ್, ಬಿಕಾಸ್ ನನ್ನ ರಿಯಲ್ ಲೈಫ್ ಕ್ಯಾರೆಕ್ಟರ್ ಸ್ವಲ್ಪ 50-50 ಇದೆ, ಲೈಕ್ ನೆಗೆಟಿವ್ ಅರ್ಧ ಪಾಸಿಟಿವ್ ಅರ್ಧ ನನ್ನೊಳಗೆ. ಸಮಟೈಮ್ಸ್ ಮನುಷ್ಯರೇ ಹಾಗಲ್ವಾ, ನಾವು ನೆಗೆಟಿವು ಆಗ್ತೀವಿ, ಸಮಟೈಮ್ಸ್ ಪಾಸಿಟಿವ್ ಆಗೂ ಇರ್ತೀವಿ. ಸೊ ಐ ಆಮ್ ಎಂಜಾಯಿಂಗ್ ಮೈ ಕ್ಯಾರೆಕ್ಟರ್. ಇನ್ನು ವಿಲನ್ ಪಾತ್ರ ಮಾಡೋದಕ್ಕೆ ಒಂದಷ್ಟು ಆರ್ಟಿಸ್ಟ್ಗಳು ಯೋಚನೆ ಮಾಡ್ತಾರೆ, ಓಕೆ ನೀವು ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡಿದ್ರೆ ನಂಗೆ ಇಷ್ಟ ಅಂತ ಹೇಳಿಬಿಟ್ಟು. ಬಟ್ ಏನಾಗುತ್ತೆ ಅಂದರೆ ನೀವೆಲ್ಲೋ ಹೊರಗಡೆ ಶಾಪಿಂಗ್ ಹೋದಾಗ ಇನ್ನೆಲ್ಲೋ ಹೋದಾಗ ಏನಾಗ್ಬಿಡತ್ತೆ ಅಂತ ಅಂದರೆ, ಏ ಕೆಲವರು ತುಂಬ ಕೋಪ ಮಾಡ್ಕೊಂಡ್ಬಿಡ್ತಾರೆ ನಿಮ್ಮನ್ನು, ಹೊಡಿಯೋಕ್ಕೂ ಬಂದುಬಿಡ್ತಾರೆ. ಸಿಕ್ಕಾಪಟ್ಟೆ ಸನ್ನಿವೇಶಗಳನ್ನು ಕೆಲವು ಆರ್ಟಿಸ್ಟ್ ಶೇರ್ ಮಾಡಿದ್ದಾರೆ. ಸೊ ನಿಮಗೆ ಎಲ್ಲಾದರೂ ಎಕ್ಸ್ಪೀರಿಯೆನ್ಸ್ ಆಗಿದೆ? ಈ ಥರ ತುಂಬ ಆಗಿದೆ ನನಗೆ. ಈಗ ರೀಸೆಂಟಾಗಿ ಲಾಸ್ಟ್ ವೀಕ್ ನಾವು ಶೂಟ್ ಮಾಡಬೇಕಾದ್ರೆ ನಾನು ಮತ್ತು ರಾಜಿ ಕ್ಯಾರೆಕ್ಟರ್ ಇದ್ದಾಳೆ ಗೊತ್ತಾ, ಹೀರೋಯಿನ್ ತಂಗಿ ಕ್ಯಾರೆಕ್ಟರ್ ಮಾಡ್ತಾಳೆ, ನಾವಿಬ್ರು ತುಂಬ ಬೆಸ್ಟ್ ಫ್ರೆಂಡ್ಸ್ ಆ್ಯಕ್ಚುಲಿ. ಸೊ ನಾನು ಅವಳು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ ಇತ್ತು ಶೂಟಿಂಗಲ್ಲಿ, ಸೊ ಕೆಳಗಡೆ ಒಳಗಡೆ ಇರ್ತೀವಲ್ಲ ಶೂಟ್ ಮಾಡಿ ಮಾಡಿ ಅಂತ, ಸ್ವಲ್ಪ ರಿಫ್ರೆಶ್ಮೆಂಟ್ಗೋಸ್ಕರ ಕೆಳಗಡೆ ಬಂದು ಸ್ನ್ಯಾಕ್ಸ್ ತಿಂತಾಯಿದ್ವಿ. ನಾನು ಅವಳಿಗೆ ಫೀಡ್ ಮಾಡ್ತಾ ಇದ್ದೆ, ಅವಳಿಲ್ಲ ನಂಗೆ ಅವಳೇನೋ ಪಾಪ ಬೇಜಾರಲ್ಲಿದ್ಲು ಸರಿ ಅಂತ, ಅವಳು ಎಕ್ಸಾಕ್ಟಾಗಿ ನಾವಿಬ್ಬರು ಹೆಂಗಿದ್ದೀವೋ ಇವಾಗ ಹಾಗೆ ನಿಂತ್ಕೊಂಡಿದ್ವಿ, ನಾನು ಇಲ್ಲಿದ್ದೆ ಅವಳು ಇಲ್ಲಿದ್ಲು. ನಾನು ಅವಳಿಗೆ ತಿನ್ಸೋಣ ಅಂತ ಹಿಂಗೆ ತಿನ್ಸಕ್ಕೆ ಹೋದೆ, ತಿನ್ಸ್ತಾ ಇದ್ದೀನಿ. ಹಿಂದೆಯಿಂದ ಅದೇ ಈವ್ನಿಂಗ್ ಟೈಮ್ ಲೇಡೀಸ್ ಸ್ವಲ್ಪ ವಾಕಿಂಗ್ ಎಲ್ಲ ಹೋಗೋದೆಲ್ಲ ಇರುತ್ತಲ್ಲ, ಒಂದು 5 ಮೆಂಬರ್ಸ್ ಆಂಟಿದ್ದೀರು, ಅದ್ರಲ್ಲಿ ಒಬ್ಬರು ಇಬ್ಬರು ಅಜ್ಜಿ ಬಂದು ಹಿಂದೆಯಿಂದ ರಪ್ಪ ಅಂತ ಬೆನ್ಮೇಲೆ ಕೊಟ್ಟರು ನನಗೆ. ನಾನು ಹೆಂಗೆ ಬೆಚ್ಚಿದೆ ಅಂದರೆ, ಯಪ್ಪ ಯಾರಿದು ಅಂತ ಹಿಂಗೆ ಹಿಂದೆ ತಿರುಗಿ ನೋಡಿದ್ರೆ ಒಂದು ಅಜ್ಜಿ. ನಾನು ಹಿಂಗೆ ಶಾಕ್ ಆಗ್ಬಿಟ್ಟು, ಇವ್ರು ಯಾಕೆ ನನಗೆ ಹಿಂಗೆ, ಯಾಕಂದರೆ ನಮ್ಗೆ ಅದು ಜ್ಞಾನನೇ ಇರಲ್ಲ ಅಲ್ವಾ, ಅವ್ರ ಸೀರಿಯಲ್ ನೋಡಿ ಅಷ್ಟು ಅಡಿಕ್ಟ್ ಆಗಿದ್ದಾರೆ ಅಂತ. ಸೊ ಬಂದು ಹೊಡೆದಾಗ ನಾನು ಯಾಕೆ ಅಜ್ಜಿ ಹಿಂಗೆ ಯಾಕೆ ಹೊಡೆದ್ರಿ ನನಗೆ, ಮತ್ತು ಏನಮ್ಮ ನನಗೆ ಬುದ್ಧಿ ಬೇಡವಾ, ಹಾಂ ನಿಮ್ಮ ಅದಕ್ಕೆ ಅಷ್ಟು ಕಷ್ಟ ಕೊಡ್ತೀಯಲ್ಲ, ಒಂಚೂರು ಮಾನ ಮರಿ, ಸ್ವಲ್ಪ ಸಭ್ಯತೆ ಕಲ್ತ್ಕೋ ಅಂತ ಬೈತಾ ಇದ್ದಾರೆ ನನಗೆ. ನನಗೆ ಶಾಕ್ ಆಯಿತು, ಯಾ ಅಯ್ಯಯ್ಯೋ. ಆಮೇಲೆ ಅವಳು ಕನ್ವಿನ್ಸ್ ಮಾಡ್ತಿದ್ದಾಳೆ, ಅಜ್ಜಿ ಇಲ್ಲ ಇಲ್ಲ ಇಲ್ಲ, ಅವಳು ತುಂಬ ಒಳ್ಳೆ ಹುಡುಗಿ ರಿಯಲ್ ಲೈಫಲ್ಲಿ ನೋಡಿ, ನನಗೆ ತಿನ್ನಿಸ್ತಿದ್ದಾಳೆ ಅವಳು, ಅಷ್ಟು ಒಳ್ಳೆ ಹುಡುಗಿ ಅವಳು ರಿಯಲ್ ಲೈಫಲ್ಲಿ. ತುಂಬ ಮಾಡ್ತಿರೋ ಕ್ಯಾರೆಕ್ಟರ್ಗೂ ಇವಾಗ ಇರೋ ಕ್ಯಾರೆಕ್ಟರ್ಗೂ ತುಂಬ ಡಿಫ್ರೆನ್ಸ್ ಇದೆ ಅವಳ ಲೈಫಲ್ಲಿ ಅಂತ ಅವ್ರಿಗೆ ಕನ್ಸಲ್ ಮಾಡಿ, ಆಮೇಲೆ ಇಲ್ಲಮ್ಮ ಚೆನ್ನಾಗಿ ಮಾಡ್ತಿದ್ಯಾ, ತುಂಬ ಮುದ್ದಾಗಿದ್ಯಾ ಅಂತ ಹೇಳಿ ಸಮಾಧಾನ ಮಾಡಿಬಿಟ್ಟು, ಚೆನ್ನಾಗಿ ಮಾಡ್ತಿದ್ಯಾ ಹಾಗೆ ಚೆನ್ನಾಗಿ ಮಾಡ್ಕೊಂಡು ಹೋಗು ಅಂತ ಕಳಿಸ್ಕೊಟ್ರು. ಬಟ್ ನೆಕ್ಸ್ಟ್ ಒಪ್ಕೊಳ್ಳುವಾಗ ನೀನು ಪಾಸಿಟಿವೇ ಒಪ್ಕೋಬೇಕು ಅಂತ ನಂಬಿಕೆ ಕೂಡ ಹಾಕಿ ಹೋಗಿದ್ದಾರೆ ಅವ್ರಿಗೆ.